ನಿನ್ನೆ ಟಿಕೆಟ್ ವಿಚಾರವಾಗಿ ಬಿಎಂಟಿಸಿ ಬಸ್ನಲ್ಲಿ ಹೇಗೆ ಕಂಡಕ್ಟರ್ ತನ್ನ ಸಂಯಮವನ್ನು ಕಳೆದುಕೊಂಡು ಯುವತಿ ಮೇಲೆ ಹಲ್ಲೆ ಮಾಡಿದ್ರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗಿತ್ತು. ಇನ್ನು ಡೈರಿ ಸರ್ಕಲ್ನಲ್ಲಿ ಈ ಘಟನೆ ಆಗಿತ್ತು. ಇನ್ಫ್ಯಾಕ್ಟ್ ತನ್ಜೀಲಾ ಎಂಬ ಯುವತಿ ಬಿಳೆಕಳ್ಳಿಯ ಪಿ ಜಿಯಲ್ಲಿ ವಾಸ ಮಾಡ್ತಾ ಇದ್ದು ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಕೆಲಸ ಮಾಡ್ತಾ ಇದ್ಲು ಅನ್ನೋದು ತಿಳಿದು ಬಂದಿದೆ. ಎಂದಿನಂತೆ ಬಿಳೆಕಳ್ಳಿಯಿಂದ ಶಿವಾಜಿನಗರಕ್ಕೆ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣವನ್ನು ಬೆಳೆಸಿದ್ದು ಈ ವೇಳೆ ಕಂಡಕ್ಟರ್ ಹೊನ್ನಪ್ಪ ಯುವತಿಗೆ ಉಚಿತ ಟಿಕೆಟ್ ಕೊಡೋದಕ್ಕೆ ಆಧಾರ್ ಕಾರ್ಡ್ ತೋರಿಸುವಂತೆ ಕೇಳಿದ್ರು. ಆದರೆ ಯುವತಿ ಆಧಾರ್ ಕಾರ್ಡನ್ನು ತೋರಿಸ್ಲಿಲ್ವಂತೆ. ಡೈರಿ ಸರ್ಕಲ್ ಸಮೀಪ ಬಂದರೂ ಆಧಾರ್ ಕಾರ್ಡ್ ತೋರಿಸದೇ ಟಿಕೆಟ್ ಕೊಡುವಂತೆ ಕೇಳಿದ್ರು ಅನ್ನಲಾಗಿದೆ. ಈ ವೇಳೆ ಕಂಡಕ್ಟರ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಉಚಿತ ಟಿಕೆಟ್ ಕೊಡ್ತೇನೆ, ಇಲ್ಲದಿದ್ರೆ ಹಣ ಕೊಟ್ಟು ಟಿಕೆಟ್ ಪಡೆಯುವಂತೆ ಹೇಳಿದ್ದ. ಇದರಿಂದ ಕೋಪಗೊಂಡಂತಹ ಯುವತಿ ಕಂಡಕ್ಟರ್ಗೆ ಅವಾಚ್ಯ ಪದಗಳಿಂದ ಬೈದು ಕಪಾಳ ಮೋಕ್ಷ ಮಾಡಿದ್ಲು ಅನ್ನೋದು ತಿಳಿದು ಬರ್ತಾರುವ ವಿಚಾರ. ಇದರಿಂದ ಸಹಜವಾಗಿ ಸಿಟ್ಟಿಗೆದ್ದ ಕಂಡಕ್ಟರ್ ಹೊನ್ನಪ್ಪ ಯುವತಿಯ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾನೆ. ಘಟನೆ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಯುವತಿ ಕಂಡಕ್ಟರ್ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ಲು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ಇತ್ತ ಹಲ್ಲೆ ನಡೆಸಿದ ಕಂಡಕ್ಟರ್ನ ಬಿಎಂಟಿಸಿ ಅಮಾನತು ಕೂಡ ಮಾಡಿದೆ. ಈ ಮಧ್ಯೆ ವಿಚಾರಣೆ ವೇಳೆ ಆರೋಪಿ ಹೊನ್ನಯ್ಯ ಘಟನೆಗೆ ಕಾರಣ ಏನು ಅನ್ನೋದನ್ನು ಸವಿಸ್ತಾರವಾಗಿ ತನಿಖಾಧಿಕಾರಿಯ ಮುಂದೆ ಹೇಳಿದ್ದಾನೆ. ಹಾಗಾದರೆ ಆರೋಪಿ ಹೊನ್ನಯ್ಯ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದಾದರೂ ಏನು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಬೆಳಗ್ಗೆ 9:45 ಸುಮಾರಿಗೆ ಬಿಳೆಕಳ್ಳಿ ಬಸ್ಸನ್ನು ಆ ಯುವತಿ ಹತ್ತಿದ್ರು ಅನ್ನೋದನ್ನ ತಿಳಿಸಿದ್ದಾನೆ. ಟಿಕೆಟ್ ಕೊಡೋದಕ್ಕೆ ಆಧಾರ್ ಕಾರ್ಡ್ ತೋರಿಸುವಂತೆ ಹೇಳಿ ಮುಂದೆ ಹೋದೆ ತಾನು ಅಂತ ಹೇಳಿದ್ದಾನೆ. ಮತ್ತೆ ವಾಪಸ್ ಬಂದು ಆಧಾರ್ ಕಾರ್ಡ್ ತೋರಿಸುವಂತೆ ಕೇಳಿದ್ರೆ ಯುವತಿ ರೆಸ್ಪಾನ್ಸ್ ಮಾಡಲಿಲ್ಲ. ನಂತರ ಅದು ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಸ ಹಂತಕ್ಕೆ ಹೋಯಿತು ಅನ್ನೋದನ್ನ ಆತ ಹೇಳ್ತಾ ಇದ್ದಾನೆ.